ಎಸ್ ವೀಕ್ಷಕರೇ, ಇವತ್ತು ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದಲ್ಲಿ ಬೆಳ್ತಂಗಡಿ ಕ್ಷೇತ್ರ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಒಲವು ಯಾವ ಪಕ್ಷಕ್ಕಿದೆ? ಬಿಜೆಪಿನ, ಕಾಂಗ್ರೆಸ್, ಜೆಡಿಎಸ್ ಅಥವಾ ಪಕ್ಷೇತರರ? ನೋಡೋಣ. ಇಂದಿನ ಕಾಲ್ ಮಾಡಿ ಓಟ್ ಮಾಡಿ ಎರಡನೇ ಕ್ಷೇತ್ರದ ಮತದಾನದ ಅಂತ್ಯ ಆಗಿದೆ. ಇವತ್ತು ಮಧ್ಯಾಹ್ನದಿಂದ ಬೆಳ್ತಂಗಡಿ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಿಮ್ಮ ಪವರ್ ಟಿವಿ ನಡೆಸಿತು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತ ಸಿಕ್ತು? ಹಾಗಾದರೆ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್? ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹೇಗಿದೆ? ಬೆಳ್ತಂಗಡಿ ಚುನಾವಣಾ ರಣಾಂಗಣದಲ್ಲಿ ಗೆದ್ದು ಬರುವ ರಣಕಲಿ ಯಾರು ಹಾಗಾದರೆ ಅನ್ನೋ ಪ್ರಶ್ನೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿಗೆ ನಾನ್ ಸ್ಟಾಪ್ ಕರೆಗಳು ಬಂತು. ಬೆಳ್ತಂಗಡಿ ಕ್ಷೇತ್ರದಿಂದ ಮಧ್ಯಾಹ್ನದಿಂದ ಪವರ್ ಟಿವಿಗೆ ಸಾವಿರಾರು ಕರೆಗಳು ಬೆಳ್ತಂಗಡಿ ಕ್ಷೇತ್ರದಿಂದ ಬಂದಿದೆ. ತಮ್ಮ ನೆಚ್ಚಿನ ಪಕ್ಷ ಅಭ್ಯರ್ಥಿಗಳ ಪರವಾಗಿ ಮತದಾರರಿಂದ ಬಿರುಸಿನ ಮತದಾನ ಕೂಡ ಆಯಿತು. ಒಟ್ಟಾರೆ ಕ್ಷೇತ್ರದಲ್ಲಿ ಬಿಜೆಪಿ ಪರ ಶೇಕಡ 61 ಮತಗಳು ದಾಖಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು ಶೇಕಡ 30 ಮತಗಳು ಚಲಾವಣೆಯಾಗಿದೆ. ಇತರೆ ಅಭ್ಯರ್ಥಿಗಳ ಪರ ಒಟ್ಟು ಶೇಕಡ 9 ಮತಗಳು ದಾಖಲಾಗಿದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಶೂನ್ಯ ಸಾಧನೆ. ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿಗೆ ಭಾರಿ ಜನಬೆಂಬಲ ಬೆಳ್ತಂಗಡಿ ಕ್ಷೇತ್ರದಿಂದ ವ್ಯಕ್ತವಾಗ್ತಾ ಇದೆ. ಪವರ್ ಸಮೀಕ್ಷೆಯಲ್ಲಿ ಎರಡನೇ ಸ್ಥಾನಕ್ಕೆ ಕಾಂಗ್ರೆಸ್ ಕುಸಿದ್ರೆ ಜೆಡಿಎಸ್ ಶೂನ್ಯ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇಂದಿನ ಎರಡನೇ ಫಲಿತಾಂಶವನ್ನು ನಾವು ನೋಡೋದಾದರೆ, ಬೆಳ್ತಂಗಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆ ಸಾಧಿಸಿಕೊಂಡಿದ್ದಾರೆ. ಸಮೀಕ್ಷೆ ಪ್ರಕಾರ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಮತ್ತೊಮ್ಮೆ ಗದ್ದುಗೆ ಏರೋದು ಖಚಿತವಾಗಿದೆ. ಇದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ. ಬಿಜೆಪಿ 61%, ಕಾಂಗ್ರೆಸ್ 30%, ಜೆಡಿಎಸ್ ಶೂನ್ಯ, ಇತರೆ 9%. ಸಮೀಕ್ಷೆಯನ್ನು ನಾವು ನೋಡೋದಾದರೆ ಇಲ್ಲಿ ಬಿಜೆಪಿ ಮೇಲುಗೈಯನ್ನು ಸಾಧಿಸಿದೆ. ಕಾಂಗ್ರೆಸ್ ಕೇವಲ 30%, ಜೆಡಿಎಸ್ ಶೂನ್ಯ, ಇತರೆ 9% ಅನ್ನು ಗಳಿಸಿರುವಂಥದ್ದು. ಚುನಾವಣಾ ಪೂರ್ವ ಸಮೀಕ್ಷೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ್ದು ನಾವು ನೋಡ್ತಾ ಇದ್ದೀವಿ. ಬಿಜೆಪಿ 61% ಬಂದರೆ ಕಾಂಗ್ರೆಸ್ಗೆ 30%. ಇಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅನ್ನು ಗಮನಿಸೋದಾದರೆ ಶೂನ್ಯ, ಇನ್ನು ಪಕ್ಷೇತರರಿಗೆ 9% ವೋಟಿಂಗ್ ಆದರೆ ಜೆಡಿಎಸ್ ಸಾಧನೆ ಶೂನ್ಯ ಆಗಿದೆ. ಅಲ್ಲಿನ ಮತದಾರರ ಒಲವು ಜೆಡಿಎಸ್ ಪರವಾಗಿಲ್ಲ. ಅಲ್ಲಿ ಬಿಜೆಪಿ 61% ಬಂದರೆ ಕಾಂಗ್ರೆಸ್ 30% ಬಂದಿದೆ. ಇದು ಬೆಳ್ತಂಗಡಿ ವಿಧಾನಸಭೆಯ ಚುನಾವಣಾ ಪೂರ್ವ ಸಮೀಕ್ಷೆ, ನಿಮ್ಮ ಪವರ್ ಟಿವಿ ನಡೆಸಿದಾಗ ಸಿಕ್ಕಿರುವಂಥ ಫಲಿತಾಂಶ.